ಬ್ರಾಹ್ಮಣರಿಗೆ ಶೇಕಡಾ 10ರಷ್ಟು ಮೀಸಲಾತಿಗೆ ಚಾಲನೆ. ಶೂದ್ರರ ಮೀಸಲಾತಿ ಮೇಲೆ ಬಿಜೆಪಿ ಕಣ್ಣು. ಬ್ರಾಹ್ಮಣರ ಜಾತಿಗೆ ಜಾತಿ ದೃಢೀಕರಣ ಪತ್ರ. ರಾಜ್ಯ ಬಿಜೆಪಿ ಸರ್ಕಾರ ಹೊಸ ಕಾನೂನು. ಜಾತಿ ಸೃಷ್ಟಿಸಿದವರಿಗೆ ಜಾತಿ ಸರ್ಟಿಫಿಕೇಟ್. ಬ್ರಾಹ್ಮಣ ಸಮುದಾಯಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 3% ಬ್ರಾಹ್ಮಣರೇನಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಸ್ವಾತಂತ್ರ್ಯ ಬಂದಾಗಿಂದ ಅವರಿಗೆ ಜಾತಿ ಸರ್ಟಿಫಿಕೇಟ್ ಇಲ್ಲ. ಅವರು ಶಾಲಾ ಕಾಲೇಜುಗಳಿಗೆ ಹೋಗಿ ರಿಯಾಯಿತಿ ಪಡಿಬೇಕಾದರೂ ಕೂಡ ಅವರಿಗೆ ಅವಕಾಶ ಆಗ್ತಾ ಇರಲಿಲ್ಲ. ಈಗ ಕರ್ನಾಟಕ ಸರ್ಕಾರ ಬ್ರಾಹ್ಮಣ ನಿಗಮವನ್ನು ಸ್ಥಾಪನೆ ಮಾಡಿದ್ರು, ಬ್ರಾಹ್ಮಣ ನಿಗಮ ಈಗ ಸ್ಥಾಪನೆ ಆಗಿದೆ. ಕೇಂದ್ರ ಸರ್ಕಾರನೂ ಕೂಡ 10% ಜನರಲ್ ಕ್ಯಾಟಗರಿಗೆ ರಿಸರ್ವೇಷನ್ ಅನ್ನು ಕೊಟ್ಟಿದೆ, ನಿಮಗೆಲ್ಲ ಗೊತ್ತಿರೋಂಥ. ಆದರೆ ಆ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ರೆ ಎಲ್ಲೂ ಕೂಡ ಇವರಿಗೆ ಸಾಮಾಜಿಕವಾಗಿ ಯಾವುದೇ ಶಾಲಾ ಕಾಲೇಜುಗಳು ಇರ್ಬೋದು ಅಥವಾ ಬ್ರಾಹ್ಮಣ ನಿಗಮದಿಂದನೂ ಕೂಡ ಯಾವುದೇ ಫೆಸಿಲಿಟಿ ಪಡೆಯೋಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಅವ್ರು ಬ್ರಾಹ್ಮಣರು ಅಂತ ಸರ್ಟಿಫಿಕೇಟೇ ಕೊಡಲ್ಲ, ಇತಿಹಾಸ ಇಲ್ಲ. ಕರ್ನಾಟಕದ ಯಾವುದೇ ಜಿಲ್ಲಾಧಿಕಾರಿ ತಾಲೂಕು ಕಚೇರಿ ಆಫೀಸಲ್ಲಿ ಬ್ರಾಹ್ಮಣರಿಗೆ ಬ್ರಾಹ್ಮಣ ಅಂತ ಕೊಡಲ್ಲ. ಇದು ಇತ್ತು, ಅದನ್ನು ಬದಲಾವಣೆ ಮಾಡಿ ಬ್ರಾಹ್ಮಣರಿಗೂ ಕೂಡ ಅವರ ಜಾತಿಯ ಸರ್ಟಿಫಿಕೇಟನ್ನು ಕೊಡೋ ಅಂಥದ್ದಕ್ಕೆ ಕಂದಾಯ ಇಲಾಖೆಗೆ ಮೊದಲ ಬಾರಿ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ಫಸ್ಟ್ ಟೈಮ್ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು ಕೂಡ ನನಗೆ ವಿನಂತಿ ಮಾಡಿಕೊಂಡಿದ್ರು ಈ ಒಂದು ಆಗಬೇಕು ಅಂತೇಳಿ. ರಾಮದಾಸ್ ಅವರು ನಮ್ಮೆಲ್ಲ ಎಮ್ ಎಲ್ ಎಗಳು ಎಲ್ಲರೂ ಕೂಡ ಈ ಬ್ರಾಹ್ಮಣರಿಗೆ ಇದೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದರು. ಇಡೀ ರಾಜ್ಯದಲ್ಲಿ, ನಾನು ಮೈಸೂರಿಗಲ್ಲ, ಇಡೀ ರಾಜ್ಯದಲ್ಲಿ ಇನ್ನು ಮುಂದೆ ಬ್ರಾಹ್ಮಣರಿಗೆ ಜಾತಿ ಸರ್ಟಿಫಿಕೇಟನ್ನು ಕೊಡೋ ಅಂತ ಆದೇಶವನ್ನು ಕಂದಾಯ ಇಲಾಖೆಯಿಂದ ನಾನು ಹೊರಡಿಸಿದೆ. ಅಲ್ಲ, ಕಾನೂನೇ ಇರಲಿಲ್ಲ, ಇದು ಬ್ರಾಹ್ಮಣರು ಕೊಡೋಕ್ಕೆ ಇದೇ ಇರಲಿಲ್ಲ, ಅವಕಾಶನೇ ಇರಲಿಲ್ಲ. ನಾನು ಫಸ್ಟ್ ಟೈಮ್ ತಂದಿದ್ದೀನಿ ಇದನ್ನು, ಬ್ರಾಹ್ಮಣರಿಗೆ ಜಾತಿ ಸರ್ಟಿಫಿಕೇಟ್ ಕೊಡೋದನ್ನ ಮೊದಲ ಬಾರಿಗೆ ತಂದಿದ್ದೀವಿ ನಾವು. ಇಷ್ಟು ವರ್ಷ ಅವಕಾಶ ಇರಲಿಲ್ಲ, ಕಾನೂನಲ್ಲೇ ಅವಕಾಶ ಇರಲಿಲ್ಲ ಅವ್ರು ಕೊಡೋಕ್ಕೆ, ಅವಕಾಶ ಮಾಡಿಕೊಟ್ಟಿದ್ದೆ. ಉಳಿದಂಥ ಜಾತಿ ಸಮುದಾಯದ ಏನಿದೆ ಈ ಕೋವಿಡ್ ಸಂದರ್ಭದಲ್ಲಿ ಈ ಸರ್ಟಿಫಿಕೇಟ್ಗಳನ್ನು ಕೊಡುವಂಥದ್ದು ನಿಮಗೂ ಗೊತ್ತಿದೆ. ಎಲ್ಲರೂ ಕೂಡ ಕೋವಿಡ್ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳು. ಅಡೆತಡೆ ಎಲ್ಲಾಗಿದೆ, ಅದನ್ನು ನಿವಾರಣೆ ಮಾಡಿ ಅವ್ರಿಗೂ ಕೊಡುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ.